ಈಗ ನೋಡಿ ಚುನಾವಣೆಗೆ ಹೋಗ್ತಾ ಇದ್ದೀವಿ, ಅವರ ಒಂದು ನಾಯಕತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರ ಒಂದು ನಾಯಕತ್ವದಲ್ಲಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಸೊ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಸೊ ಚುನಾವಣೆ ಮುಂಚಿನ ಯುಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರೇ ಮೊದಲು ಮುಖ್ಯಮಂತ್ರಿ ಯಾವಾಗಿದ್ದು ಗೆದ್ದಾದ ಮೇಲೆ ತಾನೇ ಆಗಿದ್ದು ಹಂಗೆ. ಇದನ್ನ ಮಿಕ್ಕಿದ ಈ ಅನೌನ್ಸ್ಮೆಂಟು ಈಗ ಮುಖ್ಯಮಂತ್ರಿ ಸ್ಥಾನ ಭರ್ತಿಯಾಗಿ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಹೊಸ ಕರ್ತೆ ಏನು ಮಾತಾಡ್ಲಿಕ್ಕೆ ಏನಿಲ್ಲ, ಮುಂದೇನಾದ್ರು ಮಾತಾಡ್ಲಿಕ್ಕೆ. ಈಗ ವೈಯಕ್ತಿಕ ಯಾವುದು ಹೇಳಿಕೆ ಕೊಡುವಂಥದ್ದು ಯಾವುದು ಇಲ್ಲ. ಈಗ ಅವರು ಮುಖ್ಯಮಂತ್ರಿಗಳು, ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ನಾಯಕತ್ವದಲ್ಲಿ ಹೋಗ್ತಾ ಇದೀವಿ ಅಷ್ಟೇ. ಈಗ ಎಲ್ಲರ ಇವತ್ತು ಭಾವನೆಗಳಿದೆ, ಬೇರೆ ಬೇರೆ ಸಮುದಾಯದ್ದು. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ದಲಿತರಲ್ಲಿ ಮುಖ್ಯಮಂತ್ರಿ ಆಗಬೇಕು, ಓಬಿಸಿನಲ್ಲಿ ಮುಖ್ಯಮಂತ್ರಿ. ನಮ್ಮ ಪಕ್ಷದಲ್ಲಿ ಯಾವ ವರ್ಗಕ್ಕೂ ಅವಕಾಶ ಇದೆ, ಎಲ್ಲ ವರ್ಗಕ್ಕೂ ಅವಕಾಶ ಇದೆ. ಹಾಗಾಗಿ ಎಲ್ಲೂ ಪರ್ಟಿಕ್ಯುಲರ್ ನಾವು ಭಾರತೀಯ ಜನತಾ ಪಾರ್ಟಿ ಅಂದರೆ ಸರ್ವೇ ಜನ ಸುಖಿನ ಭವಂತ ಅನ್ನೋಂಥ, ಮತ್ತು ಎಲ್ಲ ಜಾತಿ ಜನಾಂಗಕ್ಕೂ ಅವಕಾಶ ಇದೆ. ಇದೇನು ಯಾವುದೇ ಒಂದು ಜಾತಿಗೆ ನಾವು ಏನು ಯಾವುದು ಮಿಸ್ಲಿಟ್ಟಿರಲ್ಲ ಇಲ್ಲಿ. ಸೊ ಎಲ್ಲ ಜಾತಿ ಒಟ್ಟುಗೂಡಿ ಯೋಗ್ಯವಾಗಿ ಸೂಕ್ತವಾಗಿರುವಂಥವ್ರು ಈಗ ಆಗಿದ್ದಾರೆ. ಮುಂದಕ್ಕೆ ಏನಾಗಬೇಕು ಅನ್ನೋದು ಮುಂದಿನ ದಿನದಲ್ಲಿ ಆಗುತ್ತೆ, ಈಗಿನ ಯಾಕೆ ಚರ್ಚೆ ಅದು. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.